ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿ ದರ್ಶನ್ ಅವರ ಮೇಲಿನ ಆರೋಪ ಈ ಒಂದು ಪ್ರಕರಣ ಸಾಬೀತಾದರೆ ದರ್ಶನ್ ಅವರಿಗೆ ಎಷ್ಟು ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗತ್ತೆ ಕಾನೂನು ಹೇಳುತ್ತೆ ಲೆಕ್ಕಾಚಾರಗಳೇನು ಇದೆಲ್ಲದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮೂರು ಕಂಟಕಗಳು ಎದುರಾಗಿವೆ ಐ ಸಿ ಹಾಗೂ ಎರಡ್ನೂರ ಒಂದರ ಅಡಿಯಲ್ಲಿ ದರ್ಶನ್ ವಿರುದ್ಧ ಎಫ್ಐಆರ್ ದಾಖಲೆಯಾಗಿದೆ ದರ್ಶನ್ಗೆ ಮೊದಲ ಕಂಟಕ ಕಿಡ್ನಾಪ್ ಪ್ರಕರಣ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ಒಟ್ಟು ಮೂರು ಗಳು ದಾಖಲೆಯಾಗಿದೆ ಅದರಲ್ಲಿ ಮೊದಲನೆಯದ್ದು ರೇಣುಕಾ ಸ್ವಾಮಿ ಅವರನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿರುವುದು ಶನಿವಾರ ರಾತ್ರಿ ಚಲ್ಕಿರೆ ಗೇಟ್ಗೆ ಬಂದಿದ್ದ ಸ್ವಾಮಿಯನ್ನ ದರ್ಶನ್ ಆಪ್ತರು ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆತಂದಿದ್ದು ಇದು ಕೂಡ ಕಾನೂನಿನ ಪ್ರಕಾರ ಅಪರಾಧವೇ ದರ್ಶನ್ಗೆ ಎರಡನೇ ಕಂಟಕ ಮಾರಣಾಂತಿಕ ಹಲ್ಲೆ ಸ್ವಾಮಿ ಅವರನ್ನ ಬೆಂಗಳೂರಿಗೆ ಕರೆತಂದ ನಂತರ ಗೋಡೌನ್ನಲ್ಲಿ ಇಟ್ಕೊಂಡು ಮಾರಣಾಂತಿಕ ಹಲ್ಲೆಯನ್ನ ನಡೆಸಲಾಗಿದೆ ದರ್ಶನ್ ಅವರ ಇಬ್ಬರು ಆಪ್ತರು ಪೊಲೀಸರ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ ದರ್ಶನ್ ಹೇಳಿಕೆಯಂತೆ ಹಲ್ಲೆ ನಡೆಸಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ದರ್ಶನ್ಗೆ ಮೂರನೇ ಕಂಟಕ ಸಾಕ್ಷನಾಶಕ್ಕೆ ಯತ್ನ ರೇಣುಕಾಸ್ವಾಮಿ ಅವರನ್ನ ಕೊಲೆ ಮಾಡಿದ ನಂತರ ಮೃತದೇಹವನ್ನ ಮೋರಿಯಲ್ಲಿ ಎಸಿಲಾಗಿದೆ ಅಲ್ಲದೆ ಸಾಕ್ಷ್ಯ ನಾಶಕ್ಕೂ ಮುಂದಾಗಿದ್ದಾರೆ ಅಂತ ಆರೋಪ ದರ್ಶನ್ ಕೇಳಿ ಕೇಳಿಬರ್ತಾ ಇದೆ ಒಟ್ನಲ್ಲಿ ದರ್ಶನ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದ್ದು ಈ ಪ್ರಕರಣದಲ್ಲಿ ಹೇಗೆ ಹೊರಗೆ ಬರ್ತಾರೆ ಮುಂದಿನ ಕಾನೂನು ಕ್ರಮ ಹೇಗಿರಲಿದೆ ಎಂಬುದು ಬಾರಿ куту головно на мордсида